Bharati Devo Narayana Shirisha Devi Mangala Devata Yonta Pravishya Mama Vachyamimam Prasuptam Sanjeevayatyakhila Shakti Dhara Swadhamana Anyamishcha Hasta Charana Saravana Tvagadi Prananamo Bhagavate Purushayatubhyam Narayanam Namaskritya Naranteva Narottamam Devim Saraswatim Yasam Tato Jayam Udireet. Dharma Vyadhano Kaushika Brahmananige Aneka Ritiya Dharmada Vicharagalannu Tilistare. Yaru Kai Samsara Dodda Nadi ಈ ನದಿಯಲ್ಲಿ ಪಂಚೇಂದ್ರಿಯಗಳಿಂದ ನಾವೇನು ಸುಖ ದುಃಖ ಭೋಗ ಅನುಭವಿಸ್ತಾ ಇದ್ದೇವೆ ಅದೇ ನೀರು ನದಿಯಲ್ಲಿ ನೀರಿದ್ದಂತೆ ಪಂಚೇಂದ್ರಿಯಗಳಿಂದ ಮಾಡತಕ್ಕಂಥ ನಮ್ಮ ಎಲ್ಲ ಕ್ರಿಯೆಗಳು ನೀರಿನಂತೆ ಹರಿತಾ ಇವೆ ಇದರಲ್ಲಿ ಕಾಮ ಕ್ರೋಧಗಳು ನಮ್ಮನ್ನು ಮೊಸಳೆಗಳಿಂದ ಎಳೀತಾ ಇವೆ ಮೊಸಳೆ ನಮ್ಮ ಕಾಲು ಹಿಡಿದು ಒಳಗೆ ಎಳೆಯುವಂತೆ ಈ ಸಂಸಾರದ ನದಿಯಲ್ಲಿ ಕಾಮಕ್ರೋಧಗಳು ನಮ್ಮನ್ನು ಎಳೀತವೆ ಇಂಥ ನದಿಯನ್ನು ದಾಟಬೇಕು ಅದಕ್ಕೆ ನಾವು ಯಾವುದು ಧೈರ್ಯ ಧೃತಿ ತಮ್ಮ ಮನೋಬಲವನ್ನು ಬೆಳೆಸಬೇಕು ಯಾವುದೇ ಥರದ ಕೆಟ್ಟ ದುರ್ಗುಣಗಳಿಗೆ ಅವಕಾಶವಾಗದೆ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಬೇಕು ಅವನು ಧೀರ ಅಂಥ ಧೃತಿ ಎಲ್ಲವನ್ನು ಕೂಡ ಎದುರಿಸಬಲ್ಲೆ ಪ್ರವಾಹದ ವಿರುದ್ಧವಾಗಿ ಈಸಬಲ್ಲಿ ಸಂಸಾರದ ಪ್ರವಾಹದ ಕೊಚ್ಚಿಕೊಂಡು ಹೋಗ್ತೀವಿ ಅದನ್ನು ಎದುರಿಸಿ ದಾಟಬಲ್ಲೆ ಪ್ರವಾಹ ಹರಿತಾ ಇರುವಾಗ ಅದನ್ನು ಎದುರಿಸಿ ನಾವು ದಾಟಬೇಕಾಗ್ತದೆ ಅದಕ್ಕೆ ನಾವೇ ಬೇಕು ಆ ಧೃತಿ ಧೈರ್ಯ ಪ್ರವಾಹ ಇದ್ದರೂ ಅದನ್ನು ಎದುರಿಸಿ ನಾನು ಹೋಗಬಲ್ಲೆ ಎಂಬಂಥ ಧೈರ್ಯ ಇದ್ದರೆ ಸಂಸಾರದ ಹೊಳೆಯನ್ನು ಸುಲಭವಾಗಿ ನಾವು ದಾಟಬಹುದು ಆ ರೀತಿಯ ಒಂದು ಆತ್ಮಧೈರ್ಯ ಮನೋಧೈರ್ಯ ಅದನ್ನು ಬೆಳೆಸಬೇಕು ನಾವು ಮತ್ತೊಬ್ಬರ ಪಾಪವನ್ನು ನಾವು ಯಾವಾಗಲೂ ಹುಡುಕ್ತಾ ಇರ್ತೇವೆ ವಸನ ಸೇವ ಚಿದ್ರಾಣಿ ಒಂದು ಬಟ್ಟೆಯಲ್ಲಿ ತೂತು ಕಾಣಿಸ್ತದೆ ಅದರಂತೆ ಮತ್ತೊಬ್ಬರ ಚಿಕ್ಕ ಚಿಕ್ಕ ದೋಷಗಳು ಆ ಬಟ್ಟೆಯಲ್ಲಿ ಇರತಕ್ಕಂಥ ಆ ನೂಲ ಮಧ್ಯದಲ್ಲಿ ಅಂತರ ಬಹಳ ಚಿಕ್ಕದು ಅದರ ಕಡೆ ಗಮನ ಕೊಡ್ತೇವೆ ನಮ್ಮಲ್ಲಿ ಭಾರಿ ಭಾರಿ ತಪ್ಪುಗಳಿದ್ದರೂ ಅದನ್ನು ಗಮನಿಸುವುದೇ ಇಲ್ಲ ಈ ಥರದ ನಾವು ವಸನ ಸೇವ ಛಿದ್ರಾಣಿ ಸಜ್ಜನರು ಏನೋ ಚಿಕ್ಕ ತಪ್ಪು ಮಾಡಿ ಹೋ ಹಾಸ್ಯ ಮಾಡ್ತೇವೆ ನಾವು ಮಾಡತಕ್ಕಂಥ ತಪ್ಪು ಕಾಣಿಸುವುದೇ ಇಲ್ಲ ಮತ್ತೊಬ್ಬರು ಅದರಲ್ಲಿ ಸಜ್ಜನರು ಏನೋ ಒಂದು ಸ್ವಲ್ಪ ತಪ್ಪಾಯಿತು ಅದನ್ನು ಪ್ರಚಾರ ಮಾಡಿ ಹೇಳೋದ್ರಲ್ಲಿ ಭಾರಿ ನಮ್ಮ ಖುಷಿ ನಾವು ಅದಕ್ಕಿಂತ ದೊಡ್ಡ ತಪ್ಪು ಮಾಡ್ತೇವೆ ಅದರ ಕಡೆ ಗಮನವೇ ಇರುವುದಿಲ್ಲ ಈ ಥರದ ದುಷ್ಟತನ ಇರಬಾರದು ಅಂತ ಧರ್ಮವ್ಯಾದ ಕೌಶಿಕನಿಗೆ ಹೇಳ್ತಾರೆ ನಾವು ಪಾಪ ಮಾಡುವಾಗ ನಮ್ಮ ಕಾರ್ಯ ಮಾಡುವಾಗ ಗೊತ್ತಿದ್ದೇವೋ ಗೊತ್ತಿಲ್ಲದೆಯೋ ಅನೇಕ ಪಾಪಗಳು ಸಂಘಟಿಸ್ತವೆ ಅನಿವಾರ್ಯ ಪ್ರವಚನ ಮಾಡ್ತೇವೆ ಎಷ್ಟೋ ಹೋಳುಗಳು ಕ್ರಿಮಿಗಳು ನಮ್ಮ ಮಾತಿಗೆ ಆ ಹೊಡೆದಕ್ಕೆ ಬಿದ್ದು ಪ್ರಾಣ ಹೋಗ್ತವೆ ಸಣ್ಣ ಸಣ್ಣ ಕ್ರಿಮಿಗಳು ನಾಶವಾಗ್ತವೆ ನಡೆಯುವಾಗ ಎಷ್ಟೋ ಕ್ರಿಮಿಗಳ ನಾಶ ಆಗ್ತವೆ ಊಟ ಮಾಡುವಾಗ ನಮ್ಮ ಎಲ್ಲ ವ್ಯವಹಾರದಲ್ಲಿಯೂ ಕೂಡ ಅನೇಕ ಪಾಪಗಳು ಸಂಭವಿಸ್ತವೆ ಬೆಂಕಿ ಇದ್ದಲ್ಲಿ ಹೋಗಿ ಇರುವಂತೆ ಯಾವ ಕಾರ್ಯ ಮಾಡುವಾಗಲೂ ಸ್ವಲ್ಪ ಆದರೂ ದೋಷ ಬಂದೇ ಬರ್ತದೆ ಹಾಗೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಹೊಗೆ ಇಲ್ಲದ ಬೆಂಕಿ ಇಲ್ಲ ಅದರಂತೆ ಪಾಪ ಕಾರ್ಯ ಪ್ರತಿ ಕ್ಷಣದಲ್ಲಿಯೂ ಕೂಡ ನಮ್ಮ ವ್ಯವಹಾರದಲ್ಲಿ ಸಂಭವಿಸಿದೆ ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬೇಕು ಒಂದೇ ಒಂದು ಮಾರ್ಗ ಪರಮಾತ್ಮನಲ್ಲಿ ಭಕ್ತಿಯನ್ನು ಇಟ್ಟುಕೊಂಡು ಪರಮಾತ್ಮನ ಸಮರ್ಪಣೆಯ ಪೂರ್ವಕವಾಗಿ ನಿಷ್ಕಾಮನೆಯಿಂದ ಕರ್ತವ್ಯ ಮಾಡಿ ಅಪ್ಪಿತಪ್ಪಿ ತಪ್ಪು ನಡೆದರೂ ಕೂಡ ಅದರಿಂದ ನಮಗೆ ಲೇಪ ಆಗುವುದಿಲ್ಲ ಉದಾಹರಣೆಗೆ ಹಲಸಿನ ಹಣ್ಣು ಹಣ್ಣು ತಿನ್ನಬೇಕು ಹಣ್ಣು ತಿನ್ನುವಾಗ ಮೇಣ ಅಂಟುತ್ತದೆ ಮೇಣ ಅಂಟಬಾರದು
ಹಣ್ಣು ಮಾತ್ರ ತಿನ್ನಬೇಕು. ಏನು ಮಾಡಬೇಕು? ಕೈಗೆ ಎಣ್ಣೆ ಹಚ್ಚಿಕೊಳ್ಬೇಕು. ಎಣ್ಣೆ ಹಚ್ಚಿಕೊಂಡು ನಾವು ಹಲಸಿನ ಹಣ್ಣು ತಿಂದರೆ ನಮಗೆ ಮೇಣ ಅಂಟುವುದಿಲ್ಲ, ಹಣ್ಣು ಮಾತ್ರ ತಿನ್ನಬಹುದು. ಅದರಂತೆ ಸಂಸಾರದ ಜೀವನದಲ್ಲಿ ಏನು ವ್ಯವಹಾರದಲ್ಲಿ ತೊಡಗುವಾಗಲೂ ಕೂಡ ಹಲಸಿನ ಹಣ್ಣು ತಿನ್ನುವಾಗ ಮೇಣ ಅಂಟಿದಂತೆ ಪಾಪಗಳು ಅಂಟಿಯೇ ಅಂಟಿದವು. ಆ ಲೇಪ ಆಗದಂತೆ ಮಾಡಬೇಕಾಗಿದ್ದರೆ ಭಕ್ತಿಯ ತೈಲ, ಭಗವದ್ಭಕ್ತಿ ಎಂಬ ತೈಲವನ್ನು ಅಂಟಿಸಿಕೊಂಡು ನಾವು ಸಂಸಾರದ ವ್ಯವಹಾರದಲ್ಲಿ ಇಳಿದರೆ ಯಾವ ಪಾಪಲೇಪವೂ ಆಗುವುದಿಲ್ಲ. ಈ ಥರದ ಯೋಗ ಚಮತ್ಕಾರ ಉಪಾಯ ಕರ್ತವ್ಯದಲ್ಲಿದ್ದರೂ ಕೂಡ ಅದಕ್ಕೆ ಅಂಟಬಾರದು, ಪಾಪದ ಲೇಪ ಬರಬಾರದು. ಅದಕ್ಕೆ ಒಂದೇ ಮಾರ್ಗ, ಭಗವಂತನಲ್ಲಿ ಭಕ್ತಿ, ಕರ್ತವ್ಯದಲ್ಲಿ ನಿಸ್ವಾರ್ಥತೆ. ನಿಸ್ವಾರ್ಥತೆಯಿಂದ ಕರ್ತವ್ಯ ಮಾಡುವಾಗ ಭಗವಂತನ ಸೇವೆ ಇದು ಎಂಬುದಾಗಿ. ಭಗವದ್ಭಕ್ತಿ, ನಿಸ್ವಾರ್ಥತೆ ಎರಡನ್ನು ಜೋಡಿಸಿಕೊಂಡು ನಾವು ಕಾರ್ಯ ಮಾಡಿದರೆ ಪಾಪ ಅಂಟುವುದೇ ಇಲ್ಲ, ಪುಣ್ಯ ಮಾತ್ರ ನಮಗೆ ದೊರೆಯುತ್ತದೆ. ಇಂಥ ಮಾರ್ಗದಿಂದ ನಾವು ಭಕ್ತಿ, ನಿಸ್ವಾರ್ಥತೆ ಎರಡನ್ನು ಅಳವಡಿಸಿಕೊಂಡು ನಮ್ಮ ಜೀವನದಲ್ಲಿ ಕರ್ತವ್ಯವನ್ನು ಮಾಡಬೇಕು. ಇಲ್ಲದೆ ಹೋದರೆ ಪಾಪ ನಮಗೆ ಅಂಟಿಯೇ ಆಗ್ತದೆ, ಪಾಪದಿಂದ ತಪ್ಪಿಸಿಕೊಳ್ಳುವುದು ಅಶಕ್ಯ. ಈ ಸಂದರ್ಭದಲ್ಲಿ ಪಾಪದ ಬಗ್ಗೆ ಒಳ್ಳೆಯ ಚಮತ್ಕಾರದ ಕಥೆ ಮಹಾಭಾರತದಲ್ಲಿದೆ. ಬೇರೆ ಬೇರೆ ವನಪರ್ವದಲ್ಲಿ ಬೇರೆ ಬೇರೆ ಉಪಾಖ್ಯಾನಗಳಿವೆ. ಅದು ಇನ್ನೊಂದು ಉಪಾಖ್ಯಾನ. ಅದು ಪಾಪದ ಬಗ್ಗೆ ನಾವು ಎಷ್ಟು ಎಚ್ಚರ ಇರಬೇಕು ಎಂಬುದನ್ನು ತೋರಿಸಿಕೊಡ್ತಾ ಇದೆ. ಒಬ್ಬ ಸೋಮಕ ರಾಜ, ಆ ರಾಜನಿಗೆ 100 ಪತ್ನಿಯರು, ಮಕ್ಕಳಾಗಬೇಕು ಅಂತ ಮೇಲಿನಿಂದ ಮೇಲೆ ಪತ್ನಿಯರ ವಿವಾಹ ಮಾಡಿಕೊಂಡ. 100 ಪತ್ನಿಯರು, ಒಬ್ಬರಲ್ಲಿಯೂ ಮಕ್ಕಳಾಗಲೇ ಇಲ್ಲ. ವಯಸ್ಸು ಮೀರ್ತಾ ಇದೆ, ಮಕ್ಕಳಾಗಲಿಲ್ಲ. ಬಹಳ ಹೋಮ ಹವನ ದಾನ ಎಲ್ಲ ಮಾಡಿದ, ಏನು ಮಾಡಿದರೂ ಮಕ್ಕಳಾಗಲಿಲ್ಲ. ಕೊನೆಗೆ ಏನೋ ದೇವರ ಅನುಗ್ರಹದಿಂದ 100 ಪತ್ನಿಯರಲ್ಲಿ ಒಂದು ಮಗು ಹುಟ್ಟಿತು. ಭಾರಿ ಸಂತೋಷ ಆಯಿತು, ಒಂದಾದರೂ ಮಗು ದೊರೆಯಿತಲ್ಲ ಎಂಬುದಾಗಿ. ಆ ಮಗುವಿನ ಬಗ್ಗೆ ಆ 100 ಸ್ತ್ರೀಯರಿಗೂ ಕೂಡ ಭಾರಿ ಮಮತೆ. ಎಲ್ಲರೂ ಕೂಡ ಆ ಮಗುವನ್ನು ಮುದ್ದು ಮಾಡುವುದೇನು, ಅದಕ್ಕೆ ಬೇಕಾದ ರೀತಿಯ ಉಪಚಾರ, ಅದರ ಮೇಲ್ವಿಚಾರಣೆ, ಹೀಗೆ ಭಾರಿ ಎಲ್ಲ ಸ್ತ್ರೀಯರಿಗೂ ಕೂಡ ಭಾರಿ ಸಂತೋಷ. ಒಂದು ಮಗುವಾದರೂ ಎಲ್ಲ ಸ್ತ್ರೀಯರು ತಮ್ಮ ಮಗುವಿನಂತೆ ಅದು ಭಾರಿ ಪ್ರೀತಿಯಿಂದ ನೋಡ್ತಾ ಇದ್ದರು. ಚಿಕ್ಕ ಮಗು ಒಂದು ಇರುವೆ ಕಚ್ಚಿತು, ರಾಜಸಭೆಯಲ್ಲಿದ್ದ ಹೊರಗೆ ಅಂತಃಪುರದಲ್ಲಿ ಇರುವೆ ಕಚ್ಚಿತು. ಅದು ಇರುವೆ ಕಚ್ಚಿದ್ದು ಎಲ್ಲಿ ಕಚ್ಚಿದ್ದು ಗೊತ್ತಾಗಲಿಲ್ಲ. ಮಗು ಏಕಪ್ರಕಾರ ಅಳಲಿಕ್ಕೆ ಆರಂಭ, ಮಗು ಅಳುತ್ತಾ ಇದೆ, ಮಗುವೇನಾಯಿತು ಅಂತ ಕಾರಣ ಗೊತ್ತಾಗಿದೆ. ಎಲ್ಲ 100 ಕೂಡ ಹೆಣ್ಮಕ್ಕಳು ಅಳಲಿಕ್ಕೆ ಆರಂಭ, ಬೊಬ್ಬೆಯೇ ಬೊಬ್ಬೆ ಅಂತಃಪುರದಲ್ಲಿ. ಆ ಮಗುವಿಗೆ ಒಂದು ಇರುವೆ ಕಚ್ಚಿ ಅದು ಕಚ್ಚಿದ್ದು ಗೊತ್ತಾಗದೆ ಅಂತಃಪುರದ ಸ್ತ್ರೀಯರೆಲ್ಲ ಬೊಬ್ಬೆ ಹಾಕಿದರು, ರಾಜನಿಗೂ ಕೇಳಿಸಿತು. ಅವನು ಹೇಳಿದ, ಹೀಗಾಗಿ ಏನೋ ಮಗು ಅಳ್ತಾ ಇದೆ, ಗಾಬರಿಯಿಂದ ಬಂದ ರಾಜನು ಬಂದು ನೋಡಿದ, ಗೊತ್ತಾಗಲೇ ಇಲ್ಲ, ಭಾರಿ ಉಪಚಾರ ಮಾಡಿದ, ಕೊನೆಗೆ ಗೊತ್ತಾಗಿ ಆ ಮಗು ಆ ಇರುವೆಯನ್ನು ತೆಗೆದ ಮೇಲೆ ಮಗು ಸಮಾಧಾನ ಆಯಿತು. ಆಗ ರಾಜ ತನ್ನ ಪುರೋಹಿತನನ್ನು ಕರೆದು ಹೇಳ್ತಾ ಇದ್ದಾನೆ, ಒಂದು ಮಗು ಯಾವಾಗಲೂ ನನಗೆ ಭಯವೇ, ಈ ಮಗುವಿಗೆ ಏನಾಯಿತು ಏನಾಗ್ತದೋ, ಸ್ವಲ್ಪ ಜ್ವರ ಬಂತು, ಭಾರಿ ಭಯ. ಮಗು ಒಂದೇ, ಅದು ಒಂದು ನಮ್ಮ ಎಲ್ಲರ ಜೀವ, ಎಲ್ಲಿಯಾದರೂ ಆ ಮಗುವಿಗೆ ಪ್ರಾಣ ಹಾನಿಯಾದರೆ ನಾವೇನು ಮಾಡಬೇಕು? ಕಷ್ಟಪಟ್ಟು ಅನೇಕ ದೇವರ ಪ್ರಾರ್ಥನೆ ಮಾಡಿ ಒಂದು ಮಗು ಬಂತು. ಆ ಮಗುವಿನ ಪರಿಸ್ಥಿತಿ ಹೀಗೆ, ಯಾವಾಗ ಏನಾಗ್ತೋ ಗೊತ್ತಿಲ್ಲ. ಒಂದು ಇರುವೆ ಕಚ್ಚಿದ್ದಕ್ಕೋಸ್ಕರ ಇಡೀ ಅಂತಃಪುರದವರೆಲ್ಲ ಗಾಬರಿಯಾಗಿ ನಾವು ಬೊಬ್ಬೆ ಹಾಕುವಂಥ ಪ್ರಸಂಗ. ಹೀಗಾಗಿ ನಮಗೆ ಒಂದು ಮಗು ಸಾಲದು, ನಮ್ಮ ಎಲ್ಲರಿಗೂ ಕೂಡ ಮಕ್ಕಳಾಗಿಬಿಟ್ಟರೆ ನಿಶ್ಚಿಂತೆ, ಒಂದಲ್ಲ ಇನ್ನೊಂದು ಮಗು ಉಂಟು ಎಂಬುದಾಗಿ ಸಮಾಧಾನ. ಒಂದೇ ಮಗುವಾದರೆ ಯಾವಾಗಲೂ ಭಯ, ಯಾವಾಗಲೂ ಆತಂಕ. ಅದಕ್ಕೋಸ್ಕರ ಹೇಗೆ ಮಾಡಲಿ? ಎಲ್ಲ ನಮ್ಮ ಮಹಿಳೆಯರಿಗೂ ಎಲ್ಲ ರಾಣಿಯರಿಗೂ ಒಂದೊಂದು ಮಗುವಂತೆ ಆಗುವಂತೆ ಏನಾದರೂ ನೀವು ನಿಮ್ಮ
ಪೌರೋಹಿತ್ಯದ ಬಲದಿಂದ ನಿಮ್ಮ ಧಾರ್ಮಿಕ ಶಕ್ತಿಯಿಂದ ಏನಾದರೂ ಮಾಡಬಲ್ಲೀರ ಅಂತ ಪೌರೋಹಿತ್ಯದಲ್ಲಿ ಕೇಳಿದ. ಅವರು ಹೇಳಿದರು ಒಂದು ಉಪಾಯ ಇದೆ, ಅದರಿಂದ ನಿನಗೆ 100 ರಾಣಿಯರಲ್ಲಿ ಕೂಡ ಒಂದೊಂದು ಮಗು ಪಡೆಯಬಹುದು, 100 ಮಕ್ಕಳನ್ನು ಪಡೆಯಬಹುದು. ಏನು ಮಾಡಿದ್ವಿ, ಏನು ಬೇಕಾದರೂ ಮಾಡು ಹೇಳಿ. ಮತ್ತೇನಿಲ್ಲ, ಒಂದು ಮಗು ಉಂಟಲ್ಲ ಇದ್ದದ್ದು, ಆ ಮಗುವನ್ನು ಒಂದು ಯಜ್ಞದಲ್ಲಿ ಆ ಮಗುವನ್ನು ಪಶುವನ್ನಾಗಿ ಬಲಿ ಕೊಡಬೇಕು ಯಜ್ಞದಲ್ಲಿ. ಅದರ ಒಪೆ, ಅದರ ಶರೀರದ ಒಂದು ಭಾಗ, ಅದನ್ನು ಯಜ್ಞದಲ್ಲಿ ಹೋಮ ಮಾಡಬೇಕು. ಅದರ ಪರಿಮಳವನ್ನು ಸೇವಿಸಿದರೆ ನಿಮ್ಮ ಎಲ್ಲ ಪತ್ನಿಯರು ಕೂಡ ಗರ್ಭಧಾರಣೆ ಮಾಡ್ತಾರೆ. ಆ ರೀತಿಯ ಒಂದು ಉಪಾಯ ಇದೆ. ನಿನ್ನ ಮಗುವನ್ನೇ ಯಜ್ಞದಲ್ಲಿ ಬಲಿ ಕೊಟ್ಟು ಅದರ ಒಪೆಯಿಂದ ಹೋಮ ಮಾಡಿದರೆ ಎಲ್ಲರಿಗೂ ಮಕ್ಕಳಾಗ್ತದೆ. ನಿಮಗೆ ಧೈರ್ಯ ಇದ್ದರೆ, ವಿಶ್ವಾಸವಿದೆ, ಅದನ್ನು ಮಾಡು. ಆಯಿತು, ಒಪ್ಪಿದ. ಮಕ್ಕಳಾಗಲಿ 100 ಮಂದಿ. ಆ ಮಗುವನ್ನು ಯಜ್ಞದಲ್ಲಿ ಬಲಿ ಕೊಡುವ ಏರ್ಪಾಡಾಯಿತು. ಎಲ್ಲ ಮಹಿಳೆಯರು ಕೂಡ ಬೊಬ್ಬೆ ಹಾಕಿದರು. ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ. ಇನ್ನೊಂದು ಮಗು ಬರುತ್ತೋ ಇಲ್ಲವೋ ಗೊತ್ತಿಲ್ಲ. ಇದ್ದ ಮಗುವನ್ನು ಕಳೆಕೊಂಡು ಇಲ್ಲದ ಮಗುವಿನ ಆಸೆಗಾಗಿ ಇದ್ದ ಮಗುವನ್ನು ಕಳೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಈ ಮಗು ನಾವು ಎಷ್ಟು ಮಾತ್ರಕ್ಕೂ ಬೀಳಲಾರೆ. ರಾಣಿಯರೆಲ್ಲ ವಿರೋಧ, ಪುರೋಹಿತ ಬೀಳಲಿಲ್ಲ. ರಾಜನ ಒಪ್ಪಿಗೆ ಆಗಿದೆ, ಮಗು ಬರಲಿ, ಹೋಮ ಮಾಡಬೇಕಾಗಿದೆ, ಮಗುವನ್ನು ತನ್ನಿ. ಯಾರೂ ಕೊಡಲಿಕ್ಕೆ ತಯಾರಿಲ್ಲ. ಈ ಪುರೋಹಿತರೇ ಹೋಗಿ ಆ ಮಗುವನ್ನು ಎಳೆದುಕೊಂಡು ಬಂದೇ ಬಿಟ್ಟರು. ಎಲ್ಲ ರಾಣಿಯರು ಮಗುವಿನ ಮೇಲೆ ಪ್ರೀತಿಯಿಂದ ಕೈ ಹಿಡಿದು ಎಳೆಯುತ್ತಾರೆ. ಸಾಧ್ಯ ಇಲ್ಲ. ಅವರನ್ನೆಲ್ಲ ಮೀರಿ ಈ ಪುರೋಹಿತ ಆ ಮಗುವನ್ನು ಎಳೆದು ಎಂಜನೇ ಹೋಮ ಇಲ್ಲಿ ಬಲಿ ಕೊಡ್ತಾರೆ. ಎಲ್ಲ ಸ್ತ್ರೀಯರು ಕೂಡ ಬೊಂಬೆ ಹಾಕಿ ಮೂರ್ಛಿತರಾಗಿ ಬೀಳ್ತಾರೆ. ಈ ಪುರೋಹಿತರಿಗೆ ಯಾವ ಸಂಕೋಚವೂ ಇಲ್ಲ. ಅವರೆಲ್ಲ ಅಳ್ತಾ ಇದ್ದಾರೆ, ಮೂರ್ಛಿತರಾಗಿ ಬಿದ್ದಿದ್ದಾರೆ. ಅದು ಯಾವುದನ್ನು ಗಮನಿಸದೆ ಈ ಪುರೋಹಿತ ಮಗುವನ್ನು ಎಳೆದುಕೊಂಡು ಮಂತ್ರದಿಂದ ಹೋಮ ಮಾಡಿದ. ಮಗನ ಮೃತ್ಯುವಾಯಿತು, ಅದರ ಒಪೆಯಿಂದ ಹೋಮ ಆಯಿತು. ಆ ಗಂಧ ಸ್ವೀಕಾರ ಮಾಡಿದಾಗ ಎಲ್ಲರೂ ಮೂರ್ಛಿತರಾಗಿ ಬಿದ್ದರು. ಆದರೆ ಚಮತ್ಕಾರ, 100 ರಾಣಿಯರಿಗೂ ಗರ್ಭಧಾರಣೆ ಆಯಿತು, 100 ಮಂದಿ ಮಕ್ಕಳು ಆಗಿ ಬಿಟ್ಟರು. ಅವನು ಹೇಳಿದ, ಅದರಲ್ಲಿ ನಿಮ್ಮ ಮನೆ ಈಗ ಸತ್ತೋಗದ ಮಗುವು ಯಾರು ಅಂತ ಗುರುತಿಸಲಿಕ್ಕೆ ಅವನ ಬಲಭಾಗದಲ್ಲಿ ಚಿನ್ನದಂಥ ಒಂದು ಮಚ್ಚೆ ಇರ್ತದೆ. ಅವನು ನಿಮ್ಮ ಮುಂಚೆ ಹುಟ್ಟಿದ ಮಗ. ಅವನ ಪುರಾಣದಲ್ಲಿ ಈ 100 ಮಕ್ಕಳಲ್ಲಿ ಅವನು ಒಬ್ಬ ಹುಟ್ಟಿದ್ದಾನೆ. ಅವನ ಗುರುತು ಅವನ ಬಲಭಾಗದಲ್ಲಿ ಚಿನ್ನದ ಮಚ್ಚೆ ಇರ್ತದೆ. ಅವನು ನಿಮ್ಮ ಮೊದಲನೇ ಮಗ ಪುನಃ ಹುಟ್ಟಿದ್ದಾರೆ ಎಂಬುದಾಗಿ ಭಾವಿಸಿ. ಅಂತೂ ಕೊನೆ 100 ಮಕ್ಕಳನ್ನು ಪಡೆದ. ರಾಜನಿಗೇನೋ ಸಮಾಧಾನ ಆಯಿತು, ಒಂದು ಮಗವಲ್ಲ 100 ಮಂದಿ ಮಕ್ಕಳು ದೊರಕಿದ್ದಾರೆ ಅಂತ. ಆ ಸ್ತ್ರೀಯರಿಗೂ ಕೂಡ ನಮಗೆಲ್ಲ ಮಕ್ಕಳಾಗಿದೆ ಅಂತ ಅವರಿಗೂ ಸಮಾಧಾನವಾಯಿತು, ರಾಜನಿಗೂ ಸಮಾಧಾನ ಆಯಿತು. ಎಲ್ಲ ಮುಗಿದ ಮೇಲೆ ಆ ಪುರೋಹಿತ ಕೆಲವು ಸಮಯದ ಮೇಲೆ ಮೃತ್ಯುಪಟ್ಟ. ಈ ರಾಜನು ಕೂಡ ಅನೇಕ ಸಮಯದ ನಂತರ ವಯಸ್ಸಾಯಿತು, ರಾಜನಿಗೂ ಮರಣವಾಯಿತು. ರಾಜ ಪರಲೋಕಕ್ಕೆ ಹೋಗ್ತಾನೆ, ನರಕ ದರ್ಶನ ಆಯಿತು. ನರಕದಲ್ಲಿ ಈ ಪುರೋಹಿತ ಕಷ್ಟಪಡ್ತಾ ಇದ್ದಾನೆ. ನರಕದಲ್ಲಿ ಅವನು ನರಕದ ಬಾಧೆಗೆ ಒಳಗಾಗಿ ದುಃಖ ಪಡ್ತಾ ಇದ್ದಾನೆ. ಕೇಳಿದ, ಏನಪ್ಪ ಈ ನರಕಕ್ಕೆ ಯಾಕೆ ಬಂದಿದ್ದಿ, ಏನು ಮಾಡಲಿ? ನಾನು ನಿನ್ನ ಮಗನನ್ನು ಕೊಂದು ಯಜ್ಞ ಮಾಡಿದೆ, ಅದರ ಫಲ ನರಕದಲ್ಲಿ ದುಃಖ ಅನುಭವಿಸ್ತಾ ಇದ್ದೇನೆ. ನನಗೋಸ್ಕರ ನಾನು ಹೋಮ ಮಾಡಿಸಿ ಆ ಮಗುವನ್ನು 100 ಮಕ್ಕಳು ನೀನು ಪಡೆದರೂ ಕೂಡ ನಾನು ನರಕದಲ್ಲಿ ಸಂಕಟ ಪಡುವಂತಾಗಿದೆ, ಇಲ್ಲಿ ದುಃಖ ಅನುಭವಿಸ್ತಾ ಇದ್ದೇನೆ ಅಂತ ತನ್ನ ಸ್ಥಿತಿ ಹೇಳಿಕೊಂಡ. ರಾಜನಿಗೆ ಬಹಳ ದುಃಖ ಆಯಿತು. ಛೇ, ನನ್ನಿಂದಾಗಿ ಈ ಪುರೋಹಿತ ದುಃಖ ಪಡುವಂತಾಯ್ತಲ್ಲ, ನನಗೆ ಸ್ವರ್ಗವೇ ಬೇಡ, ನಾನು ಇವನ ಜೊತೆಗೆ ನರಕವನ್ನೇ ನರಕದಲ್ಲೇ ಅನುಭವಿಸ್ತೇನೆ, ಇಲ್ಲೇ ಇರ್ತೇನೆ ಅಂತ ಹಠ ಹೇಳಿದೆ. ಯಮನ ಹೇಳಿದ, ನಿನಗೇನು ಪಾಪ ಮಾಡಿಲ್ಲ, ಮಾಡಿದ ಅವನು, ಅವನಿಗೆ ಮಾತ್ರ ಶಿಕ್ಷೆ. ಅವನ ಪರವಾಗಿ ನೀನು ಶಿಕ್ಷೆ ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ.
ಯಾರು ಪಾಪ ಮಾಡಿದ್ದಾರೋ ಅವರಿಗೆ ಶಿಕ್ಷೆ. ನೀನು ದೊಡ್ಡ ತಪ್ಪ ಅವನು ಹೇಳಿದಾನು ಮಾಡಿದ್ದು ಮುಖ್ಯ ಕಾರಣ ಅವನು ಪುರೋಹಿತ. ಅವರವರ ಪಾಪವನ್ನು ಅವರವರೇ ಅನುಭವಿಸಬೇಕು. ಅವರ ಪರವಾಗಿ ಮತ್ತೊಬ್ಬರು ಮಾಡಲಿಕ್ಕೆ ಸಾಧ್ಯವಿಲ್ಲ. ಧರ್ಮಾಚರಣೆ ನಾವು ಮಾಡಬೇಕಾದ ಸಂಧ್ಯಾ ವಂದನೆ ನಾವೇ ಮಾಡಬೇಕು. ನಮಗೆ ಪುರುಸೋತಿ ಇಲ್ಲ, ನಮ್ಮ ಪರವಾಗಿ ಮತ್ತೊಬ್ಬರು ಮಾಡಲಿ ಉಪಯೋಗವೂ ಇಲ್ಲ. ನಾವು ಮಾಡಬೇಕಂಥ ಕಾರ್ಯ ನಾವೇ ಮಾಡಬೇಕು. ನಮ್ಮ ಪೂಜೆ ಮಾಡೋದಿಲ್ಲ, ನಮ್ಮ ಪರವಾಗಿ ಮತ್ತೊಬ್ಬರು ಮಾಡಲಿ. ಶಾರದ ಪರವಾಗಿ ಮತ್ತೊಬ್ಬರು ಮಾಡಲಿ. ನಾವು ಮಾಡಬೇಕಾದ ಕಾರ್ಯವನ್ನು ನಾವೇ ಮಾಡಬೇಕು, ಆ ಫಲವನ್ನು ನಾವೇ ಅನುಭವಿಸಬೇಕು. ತಪ್ಪು ಮಾಡಿದ್ದು ಪುರೋಹಿತ, ಅವನು ಹೇಳಿದಂತೆ ನೀನು ಸ್ವಲ್ಪ ತಪ್ಪಿದೆ ಅಂದರೆ ಅವನಷ್ಟು ತಪ್ಪಿಲ್ಲ. ಅವನು ಅಷ್ಟೆಲ್ಲ ಸ್ತ್ರೀಯರು ಅಳ್ತಾ ಇದ್ದರು, ಅದಕ್ಕೇನು ಗಮನ ಕೊಡದೆ ಬಲಾತ್ಕಾರದಿಂದ ಮಗುವನ್ನು ಗೆಳೆದು ಹೋಮದಲ್ಲಿ ಹಾಕಿದಲ್ಲ, ದೊಡ್ಡ ಹಿಂಸೆ ಕಾರ್ಯ ಮಾಡಿದ. ಆ ಫಲವನ್ನು ಅನುಭವಿಸಲೇಬೇಕು. ನೀನು ನಿನಗೂ ಸ್ವಲ್ಪ ಪಾಪ ಇದೆ, ಅವನಷ್ಟು ಪಾಪ ಇಲ್ಲ, ಅದನ್ನು ಅವನೇ ಅನುಭವಿಸಬೇಕು. ನಿನಗೆ ಸಾಧ್ಯವಿಲ್ಲ, ನಿನಗೆ ಬೇಕಾದಷ್ಟು ಧರ್ಮ ಕಾರ್ಯ ಮಾಡಿದ್ದಿ, ಸ್ವರ್ಗ ಇದೆ ಅಲ್ಲಿಗೆ ಹೋಗು. ಪಾಪ ನನ್ನಿಂದಾಗಿ ಆ ಪುರೋಹಿತನು ಇಷ್ಟು ದುಃಖ ಪಡ್ತಾ ಇದ್ದಾನೆ, ಅವನನ್ನು ಬಿಟ್ಟು ನಾನು ಸ್ವರ್ಗಕ್ಕೆ ಹೋಗಲಾರೆ, ಇಲ್ಲೇ ನಾನು ಇರ್ತೇನೆ, ಹಠ ಹಿಡಿದ. ಆಯ್ತು, ಇಬ್ಬರು ಕೂಡ ನರಕದಲ್ಲಿ ದುಃಖ ಅನುಭವಿಸಿದೆ. ಆ ಪಾಪದ ಎಲ್ಲ ಮುಗಿದ ಮೇಲೆ ಮತ್ತೆ ನಿಮಗೆ ಸ್ವರ್ಗಕ್ಕೆ ಅವಕಾಶ ಇದೆ. ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಿ, ಅದಕ್ಕೂ ಫಲ ಇದೆ. ಮೊದಲು ಪಾಪದ ಫಲ ಅನುಭವಿಸಿರಿ, ನೀನು ಕೂಡ ತಪ್ಪಿತಸ್ಥನೆ, ಅವನ ಜೊತೆಗೆ ನೀನು ಕೂಡ ನರಕದಲ್ಲಿ ದುಃಖ ಅನುಭವಿಸಿ ಆಮೇಲೆ ನಿಮಗೆ ಎಲ್ಲರೂ ಇಬ್ಬರು ಕೂಡ ಸ್ವರ್ಗಕ್ಕೆ ಹೋಗಿ ಆನಂದ ಅನುಭವಿಸಬಹುದು ಅಂತ ತೀರ್ಮಾನ ಮಾಡಿದರು. ಅದರಂತೆ ಆ ರಾಜ ಪುರೋಹಿತನ ಜೊತೆಗೆ ನರಕದಲ್ಲಿ ಅನೇಕ ವರ್ಷ ಇಬ್ಬರು ಕೂಡ ಕಷ್ಟಪಟ್ಟು ಅದು ಅವರ ಪಾಪ ಎಲ್ಲ ಮುಗಿದ ಮೇಲೆ ಮತ್ತೆ ಸ್ವರ್ಗಕ್ಕೆ ಹೋಗಿ ಸುಖ ಅನುಭವಿಸಿದರು ಅಂತ ಒಂದು ಕಥೆ ಇದೆ. ಇದೆಲ್ಲ ಯಾವುದೇ ಆಗಲಿ, ಯಜ್ಞ ಮಾಡ್ತೇವೆ, ಪಶು ಬಲಿ ಕೊಡ್ತೇವೆ, ಆ ಪಶುವಿಗೆ ಸ್ವರ್ಗದಲ್ಲಿ ಸ್ವರ್ಗ ದೊರೆಯುತ್ತದೆ ಅಂತ ಕೆಲವರು ಹೇಳ್ತಾರೆ. ಪಶುಬಲಿಯಲ್ಲಿ ಯಜ್ಞದಲ್ಲಿ ಪಶುಬಲಿಯನ್ನು ಹೇಳುವವರು ಆ ಪಶುವನ್ನು ಬಲಿ ಕೊಟ್ಟರೆ ಅದಕ್ಕೆ ಈಗ ಕಷ್ಟ ಆದರೂ ಮುಂದೆ ಅದಕ್ಕೆ ಸ್ವರ್ಗದಲ್ಲಿ ಸುಖ ಇದೆ, ಆದ್ದರಿಂದ ಪಶುಬಲಿ ಕೊಡಬಹುದು ಅಂತ ಕೆಲವರು ಸಮರ್ಥನೆ ಮಾಡುವರಿದ್ದಾರೆ. ಅದಕ್ಕಿದೇ ಕಥೆ. ಇವನು ಆ ಮಗುವನ್ನು ಬಲಿ ಕೊಟ್ಟ, 100 ಮಕ್ಕಳಾದರೂ ಆದರೆ ಇವನು ನರಕವನ್ನು ಅನುಭವಿಸಲೇಬೇಕಾಯಿತು. ಆದ್ದರಿಂದ ನಮ್ಮ ಪುರಾಣ ಗ್ರಂಥಗಳಲ್ಲಿ ಇಂಥದ್ದಕ್ಕೆಲ್ಲ ಅವಕಾಶ ಕೊಟ್ಟಿಲ್ಲ. ಯಾರಿಗೆ ಅಷ್ಟು ಧೈರ್ಯ, ನಾನು ಪಶು ಬಲಿ ಕೊಟ್ಟರೂ ಆ ಪಶುವನ್ನು ಸ್ವರ್ಗಕ್ಕೆ ಕಳಿಸ್ತೇನೆ ಅಂತ ಧೈರ್ಯ ಇದ್ದರೆ, ಅಷ್ಟು ತಾಕತ್ತು ಇದ್ದರೆ ಅವರು ಮಾಡಬಹುದು. ಅದು ಆ ಧೈರ್ಯ ಯಾರಿಗೆ ಉಂಟು? ಅಷ್ಟು ಮಾಡಿದರೂ ಅವರಿಗೆ ಪಾಪ ಉಂಟೇ ಉಂಟು. ಮಹಾಭಾರತದ ಈ ಕಥೆ ಪಾಪದ ಬಗ್ಗೆ ಬಹಳ ಎಚ್ಚರಿರಬೇಕು. ನಮಗೆ ಅಷ್ಟು ತಪಶಕ್ತಿ ಇದ್ದರೂ ಕೂಡ ಹಿಂಸೆ ಮಾಡಿದರೆ ಅದರ ಫಲವನ್ನು ನಾವು ಅನುಭವಿಸಲೇಬೇಕು. ಮಾಂಸ ಬದುಕು ಅರ್ಥ ಬರೀದಾರೆ. ಈಗ ನಾವು ಯಾರನ್ನು ಕೊಲ್ತೇವೋ ಮುಂದೆ ಅದು ನಮ್ಮನ್ನು ಕೊಲ್ತದೆ. ಮಾಂಸ ಈಗ ನಾವು ಪಶುವನ್ನು ಕೊಲ್ತೇವೆ, ಮುಂದೆ ಆ ಪಶುವೇ ಮುಂದಿನ ಜನ್ಮದಲ್ಲಿ ಮಾಂಸ ಅದು ನಮ್ಮನ್ನು ಕೊಲ್ತದೆ. ಅದರ ಹಿಂದಿನ ನಾವು ಹಿಂಸೆಗೆ ಒಳಗಾಗ್ತೇವೆ. ಆದ್ದರಿಂದ ಪಶು ಹಿಂಸೆ, ನರಹಿಂಸೆ, ಧರ್ಮದ ಹೆಸರಲ್ಲಿ ಯಾವುದೇ ರೀತಿಯಿಂದ ಹಿಂಸೆಗೆ ಅವಕಾಶ ಕೊಡಬಾರದು ಎಂಬಂಥ ಸಂದೇಶ ಸೋಮಕರಾಜನ ಪುರೋಹಿತನ ಕಥೆ. ಇಷ್ಟು ತಪಶಕ್ತಿ ಇದ್ದು ನರಬಲಿ ಮಾಡಿದ, ಫಲ ಬಂತು, ಆದರೆ ಅವನು ದುಃಖ ಅನುಭವಿಸಲೇಬೇಕಾಯಿತು. ಹೀಗಾಗಿ ಹಿಂಸೆಯ ಬಗ್ಗೆ ಆದಷ್ಟು ನಾವು ಪಾಪದ ವಿಷಯದಲ್ಲಿ, ಹಿಂಸೆ ವಿಷಯದಲ್ಲಿ ಎಷ್ಟು ಎಚ್ಚರ ವಹಿಸಬೇಕು ಎಂಬಂಥ ರೋಚಕವಾದ ಕಥೆ. ಮಹಾಭಾರತದಲ್ಲಿ ಸೋಮಕನ ಕಥೆಯನ್ನು ವರ್ಣಿಸಿ ಅದರಿಂದ ಪುಣ್ಯ ಮಾಡಿದರೂ ಅದರ ಫಲ, ಪಾಪ ಮಾಡಿದರೂ ಅದರ ಫಲ ನಾವು ಅನುಭವಿಸಲೇಬೇಕು. ಇಂಥದ್ದು ಅನೇಕ ಘಟನೆಗಳು ಪುರಾಣಗಳಲ್ಲಿವೆ. ಆದ್ದರಿಂದ ಪಾಪ ನಮ್ಮಿಂದ ಆಗದಂತೆ ನೋಡಿಕೊಳ್ಳಬೇಕು. ಮತ್ತು ಸತ್ಕಾರ್ಯವನ್ನು ಮಾಡುವಾಗ ಗೊತ್ತಿಲ್ಲದೆ ಕೆಲವು ಪಾಪ ಸಂಘಟನೆ ಆಗ್ತದೆ. ಆಗ ಭಕ್ತಿಯಿಂದ ಪರಮಾತ್ಮನ ಪೂಜಾರೂಪವಾಗಿ ಮಾಡಿದರೆ ಅದು ಶಾಸ್ತ್ರಕ್ಕೆ ನಿಷಿದ್ಧವಲ್ಲದ ಕಾರ್ಯ. ಶಾಸ್ತ್ರ ನಿಷಿದ್ಧವಲ್ಲದ ಕಾರ್ಯ ಮಾಡಬೇಕು. ಮಾಡುವಾಗ ಏನಾದರೂ ಪಾಪ ಸಂಘಟನೆಯಾದರೆ ಅದು ಆಗದೆ ಮಾಡಲಿಕ್ಕೆ ಉಪಾಯ
ಇದನ್ನು ಭಗವಂತನ ಪೂಜೆ ಎಂಬ ಭಾವನೆಯಿಂದ ನಿಸ್ವಾರ್ಥತನದಿಂದ ಮಾಡಿದರೆ ಅದು ಶಾಸ್ತ್ರ ನಿಷಿದ್ಧ ಕಾರ್ಯ ಮಾಡಿದರೆ ಪಾಪ ಬಂದೇ ಬರ್ತದೆ. ಶಾಸ್ತ್ರ ನಿಷಿದ್ಧವಲ್ಲದ ಕಾರ್ಯ ವಿಹಿತವೇ ಆಗಬೇಕಾಗಿಲ್ಲ. ಶಾಸ್ತ್ರದ ನಿಷೇಧವಿಲ್ಲದ ಕಾರ್ಯಗಳು ಕೆಟ್ಟ ಕಾರ್ಯ ಆಗಬಾರ್ದು. ಒಳ್ಳೆಯ ಕಾರ್ಯ ಆಗಲಿ ನಮ್ಮ ಜೀವನಕ್ಕೆ ಬೇಕಾದಂಥ ಕಾರ್ಯಗಳಾಗಲಿ ಮಾಡುವಾಗ ಪರಮಾತ್ಮನನ್ನು ಸ್ಮರಿಸಿಕೊಂಡು ಪರಮಾತ್ಮನ ಪೂಜೆ ಅಂತ ಭಾವಿಸಿ ನಿಸ್ವಾರ್ಥತೆಯಿಂದ ಮಾಡಿದರೆ ನಮಗೆ ಪಾಪ ಅಂಟುವುದಿಲ್ಲ, ಇಲ್ಲದೆ ಹೋದರೆ ಪಾಪ ಅಂಟಬಹುದು ಎಂಬಂಥ ಎಚ್ಚರಿಕೆಯನ್ನು ಧರ್ಮವ್ಯಾಧನು ಆ ಕೌಶಿಕ ಬ್ರಾಹ್ಮಣನಿಗೆ ತಿಳಿಸುತ್ತಾನೆ. ಈ ಸಂದರ್ಭಕ್ಕೆ ಪಾಪಕ್ಕೆ ಸಂಬಂಧಿಸಿದ ಕಥೆ ಮಹಾಭಾರತದಲ್ಲಿ ಪಾಂಡವರಿಗೆ ಋಷಿಗಳು ಸೋಮಕನ ಕಥೆಯನ್ನು ಹೇಳಿ ನಾವು ಪುಣ್ಯ ಮಾಡಿದರೂ ಪಾಪ ಮಾಡಿದರೆ ಅದು ಆ ಪಾಪದ ಫಲವನ್ನು ಅನುಭವಿಸಬೇಕಾಗ್ತದೆ, ಪುಣ್ಯದ ಫಲ ನಮಗೆ ದೊರಕಿದರೂ ಪಾಪದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಮ್ಮ ಜೀವನದಲ್ಲಿ ಪಾಪ ಕಾರ್ಯ ನಡೆಯದಂತೆ ಎಚ್ಚರ ವಹಿಸಬೇಕು ಎಂಬಂತಹ ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ಋಷಿಗಳು ಧರ್ಮರಾಜನಿಗೆ ತಿಳಿಸಿದ್ದಾರೆ ಎಂಬಲ್ಲಿಗೆ ಇವತ್ತಿನ ಪ್ರವಚನವನ್ನು ಮುಕ್ತಾಯಗೊಳಿಸುತ್ತಾ ಇದೆ.